ಸುರೇಶ್ ಶ್ರೀನಿವಾಸ ನಾನು ಇವತ್ತು ಒಂದು ಹೊಸ ವಿಚಾರ ತಿಳಿಸೋಣ ಅಂತ ಬಂದಿದ್ದೀನಿ ಏನು ಅಂತಂದ್ರೆ ದ್ವಾದಶಿ ಪೂಜೆ ಆಷಾಢ ಬಹುಳ ದ್ವಾದಶಿ ಪೂಜೆನ ಹೇಗೆ ಹೊಸದಾಗಿ ಹೆಣ್ಣುಮಕ್ಕಳು ಮದುವೆಯಾಗಿ ಹೊಸದಾಗಿ ಬಂದಿರ್ತಾರಲ್ಲ ತಾಯಿ ಮನೆಗೆ ಅವರು ಹೇಗೆ ದ್ವಾದಶಿ ಪೂಜೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಎಲ್ಲ ಹೆಣ್ಣುಮಕ್ಕಳು ತವರ ಮನೆಗೆ ಬಂದಿರ್ತಾರೆ ಬಂದ್ಬಿಟ್ಟು ಆಮೇಲೆ ನೋಡಿದ್ರೆ ಗಂಡನ ಮನೆಗೆ ಕೆಲವರು ಯಾವಾಗ ಹೋಗೇನೋ ಅಂತ ತುಂಬಾ ಆತ್ರದಲ್ಲಿ ಇರ್ತಾರೆ ಕೆಲವು ಹೆಣ್ಣುಮಕ್ಕಳು ತಾಯಿ ಮನೆ ಬಿಟ್ಟು ಹೋಗಬೇಕಲ್ಲ ಅಂತ ಬೇಜಾರಲ್ಲಿ ಇರ್ತಾರೆ ಒಟ್ಟಿನಲ್ಲಿ ಹೋಗೆ ಹೋಗಬೇಕಲ್ವಾ ಆವಾಗ ಒಂದು ಒಳ್ಳೆ ದ್ವಾದಶಿ ಪೂಜೆ ಮಾಡ್ಕೊಂಡು ಒಂದು ಮಂಗಳ ಗೌರಿ ಪೂಜೆ ಮಾಡ್ಕೊಂಡು ಆಮೇಲೆ ಅತ್ತೆ ಮನೆಗೆ ನೀವು ಹೋಗಬೇಕು ಏನು ಅಂತಂದ್ರೆ ಈಗ ಹೊಸದಾಗಿ ಹೆಣ್ಣುಮಕ್ಕಳು ಡೈರೆಕ್ಟ್ ಆಗಿ ಅಮಾವಾಸ್ಯೆ ಪೂಜೆ ಮಾಡಬಾರದು ಏಕೆಂದ್ರೆ ಮದುವೆ ಆಗಿ ಹೊಸ ವರ್ಷ ಅಲ್ವಾ ಅಮಾವಾಸ್ಯೆ ಪೂಜೆ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕೆ ಏನು ಮಾಡಬೇಕು ಆಷಾಢ ಬಹುಳ ದ್ವಾದಶಿ ದಿನ ಸಾಯಂಕಾಲ ಪೂಜೆ ಮಾಡಬೇಕು ಹೇಗೆ ಅಂತಂದ್ರೆ ಅತ್ತೆ ಮನೆಯವರು ಬಂದು ನಿಮಗೆ ಅಂದ್ರೆ ಸೊಸೆಗೆ ಹೆಣ್ಣುಮಗಳು ತವರಮಲ್ಲಿ ಇರ್ತಾಳಲ್ವಾ ಅವಾಗ ಅತ್ತೆ ಮನೆಯವರು ಬಂದು ನಮ್ಮ ಸೊಸೆಗೆ ಮಂಗಳ ಗೌರಿ ಪೂಜೆ ಕೊಟ್ಟು ನಮ್ಮ ಸೊಸೆ ಕೈಲಿ ನಾನು ದ್ವಾದಶಿ ಪೂಜೆ ಮಾಡಿಸಬೇಕು ಅಂತ ತವರ ಮನೆಗೆ ಬರ್ತಾರೆ ಅಂದ್ರೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಅತ್ತೆ ಮನೆಯವರು ಎಲ್ಲರನ್ನು ನಿಮ್ಮ ಮನೆಗೆ ಬಂದು ನಿಮಗೆ ಮಂಗಳ ಗೌರಿ ಕೊಟ್ಟು ಆ ಮಂಗಳ ಗೌರಿನೇ ನೀವು ಚೆಂದಾಗಿ ಅಲಂಕಾರ ಮಾಡಿ ಎಲ್ಲಾನು ಹೇಗೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅತ್ರ ಎಲ್ಲ ರೀತಿಗೆ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಹೂ ತಗೊಂಡ್ಬನ್ನಿ ಮಲ್ಲಿಗೆ ಹೂ ಸಂಪಿಗೆ ಹೂ ಪಾರಿಜಾತ ಜಾಜಿ ಹೂವ ಇತ್ರ ಒಳ್ಳೆ ಹೂ ಪೂಜೆ ಪೂಜೆಗೆ ಹೂ ತಗೊಂಡು ನಿಮ್ಮ ಅತ್ತೆ ಕೊಟ್ಟಿದ್ದ ಮಂಗಳ ಗೌರಿನ ಇಟ್ಟು ಪೂಜೆ ಮಾಡಬೇಕು ಆಮೇಲೆ ಅವರಿಗೆಲ್ಲಾನು ನೀವು ಅವರೆಲ್ಲ ವ್ರತ ಮಾಡ್ತಿದ್ರೆ ವ್ರತಕ್ಕೆ ಏನೇನು ಬರುತ್ತೆ ಅದನ್ನೆಲ್ಲಾನು ಬಗೆಬಗೆ ಭಕ್ಷ್ಯಗಳು ಮಾಡಿ ಅವರಿಗೆ ಊಟ ಹೊಟ್ಟೆ ತುಂಬ ಊಟ ಹಾಕಿ ನೀವು ಏನು ಉಡುಗೊರೆ ಕೊಡ್ತೀರಾ ಅದನ್ನೆಲ್ಲ ಕೊಟ್ಟು ಅವರನ್ನ ನೀವು ಕಳಿಸಬೇಕು ಆಮೇಲೆ ನೀವು ಪೂಜೆ ಮಾಡಬೇಕಾದ್ರೆ ಫ್ಯಾಷನ್ ತರ ಕೂದಲು ಬಿಚ್ಚಿಕೊಂಡಿರೋದು ಹಣೆಗೆ ಚಿಕ್ಕದ ಕುಂಕುಮ ಇಟ್ಕೊಳ್ಳೋದು ಒಂದು ಎರಡೆರಡು ಆ ಸ್ಯಾರಿ ಯಾವುದು ರೇಷ್ಮೆ ಸೀರೆ ಉಟ್ಟಿರ್ತೀರ ಅದೇ ಥರದ್ದು ಎರಡು ಬಳೆ ಹಾಕ್ಕೊಳ್ಳೋದು ಹಾಗೆಲ್ಲ ದಯವಿಟ್ಟು ಮಾಡಬೇಡಿ ಇದು ಏನು ಅಂದರೆ ನಿಮ್ಮ ಮದುವೆಯಾಗಿ ಮೊದಲನೇ ವರ್ಷ ದ್ವಾದಶಿ ಪೂಜೆ ಮಾಡ್ತಾ ಇದ್ದೀರ ಅದು ಅತ್ತೆ ಪ್ರೀತಿಯಿಂದ ನಿಮಗೆ ಮಂಗಳ ಗೌರಿಯನ್ನ ಕೊಟ್ಟಿರ್ತಾರೆ ಮಂಗಳ ಗೌರಿ ಪೂಜೆ ಮಾಡೋದು ಏನಕ್ಕೆ ಗೊತ್ತಾ ನಮ್ಮ ಪತಿದೇವರು ಆಯುಸ್ ಹಾಕಿ ನಮ್ಮನ್ನು ಕಾಪಾಡಲಿ ನಮಗೆ ಶಾಶ್ವತವಾದ ಮುತ್ತೈದೆತನ ಬರಲಿ ಅಂತ ಇದು ಫಸ್ಟ್ ಗೊತ್ತ ಗೌರಿ ಪೂಜೆ ಮಾಡೋದು ನೀವು ಆವಾಗಲಿಂದ ನೀವು ಎಲ್ಲ ಪೂಜೆಗಳು ನೀವು ಗಂಡ ಹೆಂಡತಿ ನೀವು ಮಾಡ್ತಾ ಇರಬೇಕು ಸಂಪ್ರದಾಯವಾಗಿ ಮಾಡಬೇಕು ಏನು ಅಂದರೆ ಕೈ ತುಂಬ ಬಳೆ ಹಾಕ್ಕೊಂಡು ಉದ್ದು ಕುಂಕುಮ ಇಟ್ಕೋಬೇಕು ಇದಕ್ಕೆ ಕೆಲವರು ನಮಗೆ ಸಂಪ್ರದಾಯ ಇಲ್ಲ ನಮಗೆ ಪದ್ಧತಿ ಇಲ್ಲ ಅಂತಾರೆ ದಯವಿಟ್ಟು ಆ ಥರ ಏನಿಲ್ಲ ಉದ್ದು ಕುಂಕುಮ ಇಟ್ಕೊಳ್ಳೋದ್ರಿಂದ ಗಂಡನ ಆಯಸ್ಸು ಹೆಚ್ಚುತ್ತೆ ಗಂಡನ ಆಯಸ್ಸು ಹೆಚ್ಚೋದ್ರಿಂದ ಲಾಭ ಯಾರಿಗೆ ನಮಗೆ ಅಲ್ವಾ ಆದ್ದರಿಂದ ಕೈ ತುಂಬ ಬಳೆ ಹಾಕ್ಕೊಂಡು ಉದ್ದು ಕುಂಕುಮ ಇಟ್ಕೊಂಡು ಕೆನ್ನೆಗೆ ಅರಶಿನ ಹಚ್ಕೊಂಡು ಆದಷ್ಟು ಕಚ್ಚೆ ಹಾಕ್ಕೊಂಡು ದಯವಿಟ್ಟು ಗೌರಿ ಪೂಜೆ ಮಾಡಿ ಯಾಕೆ ಅಂತಂದರೆ ಕಚ್ಚೆ ಹಾಕ್ಕೊಂಡ್ರೆ ಕಲಿ ಹೋಗ್ತಾನೆ ನಮ್ಮಲ್ಲಿ ಕಲಿ ಅನ್ನೋ ರಾಕ್ಷಸ ಇಲ್ಲ ಅಂದರೆ ನಾವು ಮಾಡೋ ಕೆಲಸ ಎಲ್ಲನೂ ದೇವಾನುದೇವತೆಗಳಿಗೆ ಹರಿಪ್ರೀತಿ ಆಗುತ್ತೆ ಭಗವಂತನಿಗೆ ಪ್ರೀತಿ ಆದರೆ ಗೊತ್ತಲ್ವಾ ನಿಮಗೆ ನಮ್ಗೆ ಏನು ಬೇಕೋ ಸಕಲ ಸೌಭಾಗ್ಯ ಕೊಡ್ತಾನೆ ನಮ್ಮ ಹೆಣ್ಮಕ್ಳಿಗೆ ಏನು ಬೇಕು ಸಕಲ ಸೌಭಾಗ್ಯ ಒಂದೇ ಬೇಕು ಅದೊಂದಿದ್ದರೆ ಅವಳು ಜಗತ್ತನ್ನೇ ಆಡ್ತಾಳಂತೆ ಅದರಿಂದ ನೀವು ಲಕ್ಷಣವಾಗಿ ಕಚ್ಚೆ ಹಾಕ್ಕೊಂಡು ಅತ್ತೆಯವ್ರು ಕೊಟ್ಟಿದ್ದು ಮಂಗಳ ಗೌರಿ ಪೂಜೆ ಇಟ್ಕೊಂಡು ನೀವು ಮಂಗಳ ಗೌರಿ ಪೂಜೆ ಥರನೇ ಮಾಡಬೇಕು ಆಮೇಲೆ ನೀವು ತಂಬಿಟ್ಟು ಮಾಡಬೇಕು ತಂಬಿಟ್ಟು ಹೇಗೆ ಅಂತ ಕೆಲವರು ಹಸಿ ತಂಬಿಟ್ಟು ಮಾಡ್ತಾರೆ ಕೆಲವರು ಹುರುಗಡಲೆ ಮಿಕ್ಸಿಗೆ ಹಾಕ್ಬಿಟ್ಟು ಬೆಲ್ಲ ಚೆನ್ನಾಗಿ ತುರಿದ್ಬಿಟ್ಟು ಅದಕ್ಕೆ ಹಾಕಿ ಒಂಚೂರು ಹಾಲೋ ತುಪ್ಪನೋ ಚುಮುಕ್ಸ್ಬಿಟ್ಟು ಅದನ್ನು ಬಟ್ಲು ಥರ 16 ಬಟ್ಲು ಥರ ಮಾಡಿ ಮತ್ತು 16 ಉಂಡೆ ಥರ ಮಾಡಬೇಕು 16 ಬಟ್ಲು 16 ಉಂಡೆ ಮಾಡಿ ಒಂದು ಬೆಳ್ಳಿ ತಟ್ಟಲಿಟ್ಟು ಒಂದು ಮಕ್ಚಕಾಯಿ ತೊಗೊಂಡು ಒಂಚೂರು ವಿಳ್ಳದೆಲೆ ತುಪ್ಪನ ಆ ಮಕ್ಚಕಾಯಿಗೆ ಹಚ್ಚಬೇಕು ಆ ರಸ ಬರಬೇಕು ವಿಳ್ಳದೆಲೆ ರಸ ಬಂದು ನೀವು ಮಂಗಳ ಗೌರಿ ಪೂಜೆ ಮಾಡುವಾಗ ಹಾಡಿರುತ್ತಲ್ಲವ ಆ ಹಾಡನ್ನು ಹೇಳ್ಕೊಂಡು ದೀಪ ಎಲ್ಲನೂ ಅದಕ್ಕೆ ಹೂಬತ್ತಿ ಹಾಕಬೇಕು ನೀವು ಹೂಬತ್ತಿ ಹಾಕ್ತಿರೋ ಲಕ್ಷಬತ್ತಿ ಹಾಕ್ತಿರೋ ನಿಮ್ಮ ಇಷ್ಟ ಅದು ಒಟ್ಟಿನಲ್ಲಿ ತುಪ್ಪದಲ್ಲಿ ಹೂಬತ್ತಿನ ನೆನೆಸ್ಬಿಟ್ಟು ಆ 16 ಬಟ್ಲು ಮಾಡಿರ್ತೀರಲ್ಲ 16 ಬಟ್ಲಿಗೆ ಹೂಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಿ ಅದನ್ನು ಆರತಿ ಮಾಡಬೇಕು ಆರತಿ ಹಾಡು ಹೇಳ್ಕೊಂಡು ಆರತಿ ಮಾಡಿ
ಅದನ್ನು ಒಂದು ಕಡೆ ನೆಲದ ಮೇಲೆ ಇಡಬಾರದು, ಒಂದು ಮಣೆ ಮೇಲೆ ಇಟ್ಟು ನೀವು ಮಚ್ಚೆಕಾಯಿಗೆ ವಿಳ್ಯದೆಲೆ ರಸ ಮತ್ತು ತುಪ್ಪ ಹಚ್ಚಿರ್ತಿರಲ್ಲ ಅದನ್ನು ಏನು ಅಂತಾರೆ ಸೊಡ್ಲು ಮೇಲೆ ಹಿಂಗೆ ಮಚ್ಚೆಕಾಯಿ ಹಿಂಗೆ ಇಟ್ಬಿಟ್ಟು ಈಗ ಸೊಡ್ಲು ಅಂತಂದರೆ ಈ ಸೊಡ್ಲು ಮೇಲೆ ಮಚ್ಚೆಕಾಯಿ ಇಟ್ಬಿಟ್ಟು ಮಂಗಳಗೌರಿ ಹಾಡನ್ನು ಹೇಳಬೇಕು. ಹೇಳಿ ಆಮೇಲೆ ಒಳ್ಳೆ ಮಲಗೆ ತಗೊಂಡು ಆ ಕಪ್ಪನ್ನು ತೆಗೆದು ಗೌರಿಗೆ ಹಚ್ಚಿ ತಾನೂ ಹಚ್ಕೋಬೇಕು. ನೀವು ಬಂದಿರ್ತಾರಲ್ಲ ರಿಲೇಷನ್ನು ನೆಂಟ್ರಿಷ್ಟರು ಅವ್ರಿಗೆಲ್ಲನು ಕೊಡಬೇಕು. ಈ ಥರ ನೀವು ಉತ್ತಾನ ಆಷಾಢ ಬಹಳ ಉತ್ತಾನ ದ್ವಾದಶಿ ದಿವಸ ಸಾಯಂಕಾಲ ನೀವು ಕಪ್ಪಿಡ್ದು ಗೌರಿ ಹಚ್ಚಿ ಆಮೇಲೆ ಆ ಕಪ್ಪನ್ನು ನೀವು ಹಚ್ಕೊಂಡು ಬಂದಿರೋರಿಗೆಲ್ಲನು ಕೊಡಬೇಕು. ಈ ಪೂಜೆನ ಆಷಾಢ ಬಹುಳ ದ್ವಾದಶಿ ದಿವಸ ಸಾಯಂಕಾಲ ಪೂಜೆ ಮಾಡಿ ಗಂಡನಿಗೂ ನಮಸ್ಕಾರ ಮಾಡಿ ಅತ್ತೆ ಮಾವನಿಗೂ ನಮಸ್ಕಾರ ಮಾಡಿ ಬಂದಿರೋ ನೆಂಟ್ರಿಷ್ಟಿಗೆಲ್ಲನು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ನೀವು ತಗೋಬೇಕು. ಮುಂದಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹರೇಶ್ ಶ್ರೀನಿವಾಸ.